ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗ್ವೇನಿ. ಸೇವಾನಿವೃತ್ತಿ ಹೊಂದಿ ಹುಟ್ಟೂರಿಗೆ ಆಗಮಿಸಿದ ಯೋಧ ಶ್ರೀ ವಿಠಲ ಮಡಿವಾಳಪ್ಪ ಅಂಗಡಿಯವರಿಗೆ ಸವದತ್ತಿ ತಾಲೂಕಿನ ಹಿಟ್ಟನಗಿ ಗ್ರಾಮದಲ್ಲಿ ಪುಷ್ಪವೃಷ್ಟಿಯೊಂದಿಗೆ ಬರಮಾಡಿಕೊಳ್ಳಲಾಯಿತು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಯೋಧನಿಗೆ ಪಂಚಾಯಿತಿ ಹಾಗೂ ಗ್ರಾಮದ ವತಿಯಿಂದ ಸನ್ಮಾನವನ್ನು ಮಾಡಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಶಿಕ್ಷಕರಾದ ಬಿಎಫ್ ವಾರಿಯವರು ನಿರೂಪಿಸಿದರು. ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ನಿಟ್ಟಿನಲ್ಲಿ ಸ್ವಲ್ಪ ಸೈನಿಕರ ಸೇವೆಯನ್ನು ಇಲ್ಲಿ ಜ್ಞಾಪಕ ಮಾಡಬೇಕಾಗತ್ತೆ. ಸೈನ್ಯ ಅಂದರೆ ಇವತ್ತಿನ ದಿನಗಳಲ್ಲಿ ನೌಕರಿ ಸಿಗದೇ ಇದ್ದಕ್ಕೆ ಅದೇನೋ ಒಂದು ಉದ್ಯೋಗ ಆಗಿ ಮಾರ್ಪಟ್ಟಿದೆ. ಅದು ಉದ್ಯೋಗ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ನಿಜವಾಗ್ಲೂ ಅದು ನನ್ನ ಅನುಭವದಲ್ಲಿ ಅದು ಉದ್ಯೋಗ ಅಲ್ಲ, ಅದೊಂದು ದೇಶ ಸೇವೆ. ಉದ್ಯೋಗ ಅಂದ್ರೆ 8 ತಾಸು ಕೆಲಸ ಮಾಡ್ಬೋದು ನಾವು, ಬೇಡ ಆದ್ರೆ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಸ್ಟ್ರೈಕ್ ಏನೇನೋ ಚಲೋ ಹಾಕವ. ಆದ್ರೆ ಸೈನಿಕರು 1 ತಾಸು ಏನಾದರೂ ಅಲ್ಲಿ ಸ್ಟ್ರೈಕ್ ಮಾಡಿದ್ರೆ ದೇಶದ ಗತಿ ಏನಾಗತ್ತೆ ಅನ್ನೋದನ್ನ ವಿಚಾರ ಮಾಡಬೇಕಂತ ಅವಶ್ಯಕತೆ ಇದೆ. ಬಹುಶಃ ಸೈನಿಕರು ಮತ್ತು ರೈತರು, ಈಗ ಗುರುಗಳು ಹೇಳಿದಾಗೆ ಶಿಕ್ಷಕರು, ಡಾಕ್ಟರು, ಇವೊಂದಷ್ಟು ಕೆಲವೊಂದು ಹುದ್ದೆಗಳೇನಿವೆಯಲ್ಲ, ಇವು ವೃತ್ತಿ ಅಲ್ಲ. ಇವು ಏನು ಒಂದು ಸೇವಾ ಮನೋಭಾವವನ್ನು ಇಟ್ಕೊಂಡು ಮಾಡ್ತಕ್ಕಂಥವು. ಆದ್ರೆ ಇತ್ತಿತ್ತಲಾಗಿ ಕೆಲವೊಂದನ್ನೆಲ್ಲ ಬಿಸ್ನೆಸ್ ಟೈಪ್ ಚಾಲೂ ಮಾಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳಾಗಲಿ, ಈಗ ವೃತ್ತಿ ಒಂದು ಏನು ಈ ದವಾಖಾನೆಗಳಾಗಲಿ, ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಆಗ್ತಾ ಇವೆ. ದಯವಿಟ್ಟು ಇದೆಲ್ಲ ಮಾರ್ಕ. ಈ ಸಮಾಜಕ್ಕೆ ನಿಜವಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥವ್ರನ್ನ ಸ್ಮರಿಸಬೇಕಾಗಿದೆ. ನಿಜವಾಗ್ಲೂ ನಾನು ಇವತ್ತು ಶ್ರೀ ರಮೇಶ್ ಅಂಗಡಿ ಹಾಗೂ ಸೋಮಲಿಂಗಪ್ಪ ಅಂಗಡಿ